ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕರೋನಾ ರೋಗಕ್ಕೆ ನಾವು ಸೋಲಿಸಬೇಕಾಗಿದ್ರೆ ಇದು ಒಂದು ದಿನದ ಕೆಲಸ ಇಲ್ಲ. ನಾವು ಇವತ್ತು ಬಂದಿದ್ದೀವಿ, ನಿಮ್ಗೆ ಹೇಳ್ತಾ ಇದ್ದೀವಿ, ಇವತ್ತು ಮಾಸ್ಕ್ ಧರಿಸೋದು, ನಮ್ಮ ಮುಂದೆ ಜೇಬಿನಲ್ಲಿ ಇರೋ ಮಾಸ್ಕ್ ತೆಗೆದು ಬಾಯಿಗೆ ಮೂಗಿಗೆ ಹಾಕೋದು, ಆಮೇಲೆ ಮತ್ತೆ ತೆಗೆದು ಬಿಡೋದು ಅಂತ ನೀವು ಮಾಡ್ತಾ ಇದ್ರೆ ನೀವು ನಮಗೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿಲ್ಲ, ನಿಮಗೆ ಮಾತ್ರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಬೇರೆಯವರಿಗೆ ನಿಮಗೆ ಒಂದು ವರ್ಷ ಒಂದು ವೇಳೆ ಇನ್ಫೆಕ್ಷನ್ ಇದ್ರೆ ಬೇರೆಯವರಿಗೆ ಹರಡಿಸ್ತಾ ಇದ್ರಿ. ಅಂದ್ರೆ ಒಂದು ಬಹಳ ಕೆಟ್ಟ ಮಾತಲ್ಲಿ ಹೇಳಬೇಕಿದ್ರೆ ಸ್ವಲ್ಪ ಖಾರ ಇದೆ, ಬಟ್ ಸಮಾಜ ವಿರೋಧಿ ಕೆಲಸ ಇದೆ ಅದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಇದು ಕೆಲಸ, ನಾವು ಈಗ ಇದು ಎರಡನೇ ಸತಿ ನಾನು ಇಡೀ ಊರು ತಿರುಗಾಡ್ತಿರೋದು ನಿಮಗೆ ಪ್ರೀತಿಯಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈಗ ಒಂದು ವೇಳೆ ಇದು ಹೇಳಿದ ನಂತರ ಕೂಡ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಆಗಲಿ ಇಂಥ ಮಾಸ್ಕ್ ಧರಿಸದಿರೋದು, ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡದಿರೋದು ಕಂಡು ಬಂದಲ್ಲಿ ನಮ್ಮ ಪೊಲೀಸ್ ಇಲಾಖೆಯದು ಹೆಲ್ಪ್ ತಗೊಂಡು ಫೈನ್ ಕಲೆಕ್ಷನ್ ಆಗಲಿ, ಸಮಾಜ ವಿರೋಧಿ ಕೆಲಸ ಮಾಡೋದಕ್ಕೆ ಕೇಸ್ ಬುಕ್ ಮಾಡೋದು ಆಗಲಿ, ಮತ್ತೆ ಕ್ವಾರಂಟೈನ್ ಸೆಂಟರ್ಗೆ ಬಿಡದೆ ಜೈಲಿಗೆ ಸೇರಿಸೋದಾಗಲಿ ಅದು ಕೂಡ ಕ್ರಮ ಕೈಗೊಳ್ಳಬೇಕಾಗ್ತದೆ. ಯಾಕೆಂದ್ರೆ ಭಾಳ ನೋವು ತಂದಿದೆ ಇದು. ಯಾಕೆಂದ್ರೆ ಆ ನಮ್ಮ ಯಾವ ಮೇನ್ ಏರಿಯಾಗೆ ಹೋಗಕ್ಕಿಂತ ಮುಂಚೆ ಇಲ್ಲಿಂದಾನೆ ದಾಟಿ ಹಾದಿ ಹೋಗಿದ್ದೆ ನಾನು. ಆವಾಗ ನೋಡ್ತಾ ಇದ್ದೆ ಈ ಕೈಪಲ್ಯ ಮಾರ್ಕೆಟ್ ಇಲ್ಲಿ, ಮತ್ತೆ ಬೇರೆ ಕಡೆ ಹೋದ ಇನ್ನೊಂದು ವೀಕ್ಲಿ ಮಾರ್ಕೆಟ್ ಇದೆ, ಅಲ್ಲಿ ಹೋದಾಗ ಕೂಡ ನೋಡಿದ ನಂತರ ನೀವು ಈ ರೋಗದ ಬಗ್ಗೆ ನಿಮ್ದು ಇರುವುದು ಕಾಳಜಿ, ನಿಮ್ಮ ಊರಿಗೆ ಏನು ಈ ರೋಗ ಹರಡ್ತಾ ಇದೆ ಅದರ ಬಗ್ಗೆ ಇರೋ ನಿಮ್ಮ ಅವೇರ್ನೆಸ್ಸು, ಮತ್ತೆ ನಿಮ್ದೇನು ಕರ್ತವ್ಯದ ಬಗ್ಗೆ ಇರೋ ನಿಮ್ಮ ಅರಿವು ನೋಡಿದರೆ ನಿಜವಾಗ್ಲೂ ಒಂದು ನೋವಿನ ಸಂಗತಿ ಇದೆ ಅದು. ದಯವಿಟ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ, ಜಿಲ್ಲಾಡಳಿತಕ್ಕೆ ಕಠಿಣ ಕ್ರಮ ನಿಮ್ಮೇಲೆ ತಗೊಳ್ಳಿಕ್ಕೆ ಫೋರ್ಸ್ ಮಾಡಿಬಿಡಿ. ಇಷ್ಟೇ ನಾನು ಹೇಳೋನೆ. ಬಾಕಿ ಉಳುಕಿದು ಹೆಲ್ತ್ ಬಗ್ಗೆ ಬೇಗ ಟೆಸ್ಟ್ ಮಾಡಿಸ್ಕೊಡ್ರಿ. ಬೇರೆ ಬೇರೆ ಕಾಯಿಲೆಗಳಿದ್ರೆ, ಸಿಂಪ್ಟಮ್ ಇರದಿದ್ರೆ ಕೂಡ ನೀವು ಟೆಸ್ಟ್ ಮಾಡೋಕ್ಕೆ ಮುಂದೆ ಬಂದರೆ ನಿಮ್ದು ಟೆಸ್ಟ್ ಮಾಡ್ತೀವಿ ನಾವು. ಬೇಗ ಡಿಟೆಕ್ಷನ್ ಆದರೆ ನೀವು ಸಾಯುವ ಹಂತಕ್ಕೆ ಹಾಸ್ಪಿಟಲ್ಗೆ ಸೇರಲ್ಲ, ಬೇಗ ಸೇರಿಸ್ತೀರಿ, ನಿಮ್ಮ ಪ್ರಾಣ ಉಳಿಸ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ.